ಲೈಗರ್ ತಿರಸ್ಕರಿಸಿದ್ದ ತೆಲುಗು ಸೂಪರ್ ಸ್ಟಾರ್ ವಿಜಯ್ ದೇವರಕೊಂಡ ಎರಡನೇ ಆಯ್ಕೆ. ಲೈಗರ್ ಸಿನಿಮಾ ಆಗಸ್ಟ್ 25ಕ್ಕೆ ರಿಲೀಸ್ ಆಗಿದೆ. ಈ ಸಿನಿಮಾ ಹಲವು ಭಾಷೆಗಳಲ್ಲಿ ವಿಶ್ವಾದ್ಯಂತ ತೆರೆ ಕಂಡಿದೆ. ನಟ ವಿಜಯ್ ದೇವರಕೊಂಡರವರ ಸಿನಿಮಾ ಬದುಕಿನಲ್ಲೇ ಬಹುದೊಡ್ಡ ಸಿನಿಮಾ ಇದು. ಈ ಸಿನಿಮಾ ಬಾಕ್ಸಿಂಗ್ ಕಥೆಯನ್ನು ಹೊಂದಿದೆ. ಭಾರಿ ನಿರೀಕ್ಷೆ ಇಡಲಾಗಿದ್ದ ವಿಜಯ್ ದೇವರಕೊಂಡ ನಟನೆಯ ಲೈಗರ್ ಸಿನಿಮಾ ಮಕಾಡ ಮಲಗಿದೆ. ಸಿನಿಮಾ ಬಗ್ಗೆ ಅತ್ಯಂತ ಕೆಟ್ಟ ವಿಮರ್ಶೆಗಳು ಹೊರಬಿದ್ದಿವೆ. ಸಿನಿ ವಿಮರ್ಶಕರೇ ಈ ಚಿತ್ರವನ್ನು ಟೀಕಿಸಿದ್ದಾರೆ. ತಕ್ಕ ಮಟ್ಟಿಗೆ ಓಪನಿಂಗ್ ಪಡೆದುಕೊಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆಯಲು ಸೋತಿದೆ. ಇನ್ನು ಈ ಚಿತ್ರಕ್ಕೆ ವಿಜಯ್ ದೇವರಕೊಂಡ ಮೊದಲ ಆಯ್ಕೆಯಲ್ಲ ಎನ್ನುವುದು ಈಗ ಹೊರಬಂದಿದೆ. ವಿಜಯ್ ದೇವರಕೊಂಡಗೂ ಮೊದಲೇ ಈ ಚಿತ್ರ ನಟ ಮಹೇಶ್ ಬಾಬು ಬಳಿಗೆ ಹೋಗಿತ್ತಂತೆ. ಮಹೇಶ್ ಬಾಬು ಈ ಚಿತ್ರವನ್ನು ತಿರಸ್ಕರಿಸಿದ್ದಾರೆ. ಮಹೇಶ್ ಬಾಬುಗಾಗಿ ಮಾಡಿದ ಲೈಗರ್ ಪ್ಯಾನ್ ಇಂಡಿಯಾ ಟೈಟಲ್ನಲ್ಲಿ ರಿಲೀಸ್ ಆಗಿರುವ ಸಿನಿಮಾ ಹಲವು ವಿಚಾರಗಳಿಂದ ಗಮನ ಸೆಳೆದಿದೆ. ಇನ್ನು ಈ ಸಿನಿಮಾಗೆ ಮೊದಲ ಆಯ್ಕೆ ನಟ ವಿಜಯ್ ದೇವರಕೊಂಡ ಅಲ್ಲ ಎನ್ನುವುದು ಈಗ ಬಹಿರಂಗವಾಗಿದೆ. ನಿರ್ದೇಶಕ ಪೂರಿ ಜಗನ್ನಾಥ್ ಈ ಚಿತ್ರವನ್ನು ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬುಗಾಗಿ ಮಾಡಿದ್ರಂತೆ. ಹಾಗಾಗಿ ಈ ಕಥೆಯನ್ನು ತೆಗೆದುಕೊಂಡು ಪೂರಿ ಜಗನ್ನಾಥ್ ಮಹೇಶ್ ಬಾಬು ಬಳಿ ಹೋಗಿದ್ದಾರೆ. ಈ ಹಿಂದೆ ಇವರ ಕಾಂಬಿನೇಷನ್ನಲ್ಲಿ ಬಂದ ಪೋಕಿರಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆದರೆ ಲೈಗರ್ ಕತೆ ಕೇಳಿ ಚಿತ್ರವನ್ನು ಮಹೇಶ್ ಬಾಬು ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಮಹೇಶ್ ಬಾಬು ರಿಜೆಕ್ಟ್, ವಿಜಯ್ ಎಂಟ್ರಿ. ಈ ಮೊದಲು ಈ ಕಥೆಯನ್ನ ಪೂರಿ ಜಗನ್ನಾಥ್ ಮಹೇಶ್ ಬಾಬುಗಾಗಿ ಮಾಡುವ ಯೋಚನೆಯಲ್ಲಿದ್ದರು. ಆದರೆ ಮಹೇಶ್ ಬಾಬು ಈ ಸಿನಿಮಾವನ್ನ ತಿರಸ್ಕರಿಸಿದ ಬಳಿಕ ಇದೇ ಕಥೆಯನ್ನು ವಿಜಯ್ ದೇವರಕೊಂಡಗಾಗಿ ಮಾಡಲಾಗಿದೆ. ಈ ಕಥೆಯನ್ನು ಒಪ್ಪಿದ ವಿಜಯ್ ದೇವರಕೊಂಡ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದೀಗ ಚಿತ್ರದ ಬಗ್ಗೆ ಕೆಟ್ಟ ವಿಮರ್ಶೆಗಳು ಟೀಕೆಗಳು ಬರುತ್ತಿವೆ. ಮಹೇಶ್ ಬಾಬು ಅಭಿಮಾನಿಗಳು ಈ ಸಿನಿಮಾವನ್ನು ಒಪ್ಪದೇ ಇದ್ದಿದ್ದು ಒಳ್ಳೆಯದಾಯಿತು ಎಂದು ಮಹೇಶ್ ಬಾಬುಗೆ ಶುಭ ಹಾರೈಸಿದ್ದಾರೆ. ವಿಜಯ್ ದೇವರಕೊಂಡ ವಿಚಾರಕ್ಕೆ ಬರುವುದಾದರೆ ಇಲ್ಲಿಯ ತನಕ ಕಾಣಿಸಿಕೊಳ್ಳದಂತಹ ಪಾತ್ರವನ್ನು ವಿಜಯ್ ದೇವರಕೊಂಡ ನಟಿಸಿದ್ದಾರೆ. ಫ್ಲಾಪ್ ಲಿಸ್ಟ್ಗೆ ಸೇರಿದ ಸಿನಿಮಾ ಲೈಗರ್ ಸಿನಿಮಾ ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು. ಸಿನಿಮಾದ ಕಂಟೆಂಟ್ ಮೇಲೆ ಚಿತ್ರತಂಡಕ್ಕೂ ತುಂಬ ದೊಡ್ಡ ನಿರೀಕ್ಷೆ ಇತ್ತು. ಆದರೆ ಸಿನಿಮಾ ರಿಲೀಸ್ ಬಳಿಕ ಅದೆಲ್ಲವೂ ಉಲ್ಟಾಗಿದೆ. ಅಂದುಕೊಂಡ ಮಟ್ಟಿಗೆ ನಿರೀಕ್ಷೆಯನ್ನು ಮುಟ್ಟುವಲ್ಲಿ ಲೈಗರ್ ಸಿನಿಮಾ ಸೋತಿದೆ. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ದೊರೆತಿದ್ದು ಬಾಕ್ಸ್ ಆಫೀಸ್ನಲ್ಲಿ ಕೂಡ ಸಿನಿಮಾ ಅಂತಹ ದೊಡ್ಡ ದಾಖಲೆ ಬರೆದಿಲ್ಲ. ಇನ್ನು ಪ್ರಮುಖವಾಗಿ ಲೈಗರ್ ಸಿನಿಮಾ ವಿಚಾರದಲ್ಲಿ ನಿರ್ದೇಶಕ ಪೂರಿ ಜಗನ್ನಾಥ್ ಅವರನ್ನೇ ಜರಿಯಲಾಗುತ್ತಿದೆ. ಈ ಹಿಂದೆ ಇದೇ ರೀತಿಯ ಕೆಲವು ಸಿನಿಮಾಗಳನ್ನು ಪೂರಿ ಜಗನ್ನಾಥ್ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಈ ರೀತಿಯ ಕಥೆಗಳನ್ನು ಮಾಡುವುದನ್ನು ಪೂರಿ ಜಗನ್ನಾಥ್ ಬಿಡಬೇಕು ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಇದು ನಿರ್ದೇಶಕ ಪೂರಿ ಜಗನ್ನಾಥ್ ಅವರಿಗೆ ಸವಾಲಾಗಿ ಪರಿಣಮಿಸಿದೆ. ಇದಾಗಿತ್ತು ಇವತ್ತಿನ ಸಿನಿಮಾ ಸ್ಪೆಷಲ್ ನ್ಯೂಸ್. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.